ರಾಜ್ಯ ರಾಜಕೀಯದಲ್ಲಿ ಈಗ ಎಚ್ಡಿಕೆ ಬ್ರಾಹ್ಮಣ ಹೇಳಿಕೆಯೇ ಗುದ್ದಾಟ ನಡೀತಾ ಇದೆ. ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತ ಒಂದು ಹೇಳಿಕೆ ಈಗ ಸಾಕಷ್ಟು ತಿರುವನ್ನ ಪಡೆದುಕೊಳ್ಳತಾ ಇದೆ. ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಕುಮಾರಸ್ವಾಮಿ ಬ್ರಾಹ್ಮಣ ಬಾಂಬ್ ವಿರುದ್ಧ ಈಗ ಕೇಸರಿ ಪಡೆ ಸಿಡಿದೆ. ಎಚ್ಡಿಕೆ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸುವುದಕ್ಕೆ ಈಗ ಬಿಜೆಪಿ ಪಡೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ದಳಪತಿ ಬ್ರಾಹ್ಮಣ ಹೇಳಿಕೆಗೆ ತಿರುಗೇಟನ ಕೊಡುವುದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಎಚ್ಡಿಕೆಗೆ ಬ್ರಾಹ್ಮಣ ಅಸ್ತ್ರ ತಿರುಗುಬಾಣವಾಗಿಸುವುದಕ್ಕೆ ರಣತಂತ್ರ ರೂಪಿಸಲಾಗ್ತಾ ಇದೆ. ಬ್ರಾಹ್ಮಣೇತರ ಸಮುದಾಯದ ನಾಯಕರಿಂದ ಎಚ್ಡಿಕೆ ಮೇಲೆ ವಾಗ್ದಾಳಿ ಮಾಡಲಾಗ್ತಾ ಇದೆ. ಎಚ್ಡಿಕೆ ಹೇಳಿಕೆಯನ್ನ ಹೋದಲ್ಲಿ ಬಂದಲ್ಲಿ ಖಂಡಿಸುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಬ್ರಾಹ್ಮಣ ಸಮುದಾಯದವರನ್ನ ಸಿಎಂ ಮಾಡ್ತಾರೆ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಈ ಹೇಳಿಕೆಗೆ ಈಗ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ನಾನು ಬ್ರಾಹ್ಮಣರನ್ನ ನಿಂದಿಸಿಲ್ಲ, ಪೇಶ್ವೆ ಡಿಎನ್ಎ ಬಗ್ಗೆ ಹೇಳಿದೆ ಅಂತ ಎಚ್ಡಿ ಕುಮಾರಸ್ವಾಮಿ. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವರ ಹೇಳಿಕೆಗೆ ಏನೋ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಅವರು ಕೊಟ್ಟಿರುವಂತ ಹೇಳಿಕೆಗೆ ತಿರುಗೇಟನ್ನು ನೀಡುವುದಕ್ಕೆ ಕೇಸರಿ ಪಡೆ ಮುಂದಾಗಿದೆ. ನನ್ನ ಹೇಳಿಕೆಯನ್ನು ತಿರುಚುವ ಪ್ರಯತ್ನವನ್ನ ವ್ಯವಸ್ಥಿತವಾಗಿ ನಡೆಸಲಾಗ್ತಾ ಇದೆ ಹೊರತು ನಾನು ಎತ್ತಿದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಕೂಡ ಹೇಳಿದ್ರು. ಆದರೆ ಇವರ ಹೇಳಿಕೆಯನ್ನು ಈಗ ಖಂಡಿಸುವುದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಹೋದಲ್ಲಿ ಬಂದಲ್ಲಿ ಅವರ ಹೇಳಿಕೆಗೆ ತಿರುಗೇಟನ್ನು ನೀಡುವುದಕ್ಕೆ ಈಗ ಮುಂದಾಗಿದೆ ಕೇಸರಿ ಪಡೆ. ಎಚ್ಡಿಕೆ ಬ್ರಾಹ್ಮಣ ವಿರೋಧಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ನೀಡುವುದಕ್ಕೆ ವಾಗ್ದಾಳಿಯನ್ನು ನಡೆಸುವುದಕ್ಕೆ ಬಿಜೆಪಿ ಕೂಡ ಪ್ಲಾನ್ ನ ಮಾಡ್ಕೊಳ್ತಾ ಇದೆ. ಒಂದು ಕಡೆ ಅವರಿಗೆ ಈ ಬ್ರಾಹ್ಮಣ ಹೇಳಿಕೆ ಮುಳ್ಳಾಗಬಹುದಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮೇಲೆ ಭಾರಿ ಪರಿಣಾಮ ಬೀರುವಂಥ ಆತಂಕ ಒಂದು ಕಡೆ ಎದುರಾಗಿದೆ. ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅನ್ನೋದನ್ನು ಕಾದು ನೋಡಬೇಕು. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.